ನಾನು ಮಣೆಲ್ ಅಣ್ಣಪ್ಪ ನಾಯ್ಕ ಅಂತ ಹೇಳಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ನ ಡೀಲರ್ ಆಗಿದ್ದೇನೆ ನಮಗೆ ಮಂಗಳೂರಲ್ಲಿ ಟೋಟಲ್ 5 ಔಟ್ಲೆಟ್ ಗಳಿದ್ದಾವೆ ಮಂಗಳೂರಲ್ಲಿ ಕೊಡಲ್ಬೈಲ್ ಬಲ್ಮಟ್ಟ 2 ಹೈವೇ ಅಲ್ಲಿ ಬಿಸಿ ರೋಡ್ ಉಳ್ಳಾಲ್ ಮತ್ತೆ ಮುಲ್ಕಿಯಲ್ಲಿ ಔಟ್ಲೆಟ್ ಇದ್ದಾವೆ ಅದರಲ್ಲಿ ನಮ್ಮದು ಉಳ್ಳಾಲ್ ಔಟ್ಲೆಟ್ ಅಲ್ಲಿ ಸ್ವಲ್ಪ ಜಾಗ ಇದ್ದದರಿಂದ ನಮ್ಮ ಕಂಪನಿ ಅವರು ಇದಕ್ಕೆ ಒಂದು ಲೋಡಿಂಗ್ ಫೆಸಿಲಿಟಿ ಅನ್ನು ಅಲ್ಲಿ ಮಾಡಿ ಕೊಟ್ಟಿದ್ದಾರೆ ಇದು ವೆಹಿಕಲ್ ಅಲ್ಲಿ ಕೊಂಡು ಹೋಗಿ ನಾವು ಲೋಡ್ ಮಾಡುವಂತದ್ದು ವ್ಯವಸ್ಥೆ ಇದೆ ಇದರಲ್ಲಿ ಒಂದು ಸರ್ತಿ ತುಂಬಿಸುವಾಗ 4000 ಲೀಟರ್ ತುಂಬಿಸಿ ಹಿಡ್ಕೊಂಡು ಬರುವಂತದ್ದು ಫೆಸಿಲಿಟಿ ಇದೆ ಇದು ಸೌತ್ ಕನ್ನಡದಲ್ಲಿ ಇದು ಮೊತ್ತ ಮೊದಲ ಬಾರಿಗೆ ನಾವು ಇದನ್ನು ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬೇಕಾಗಿ ಇದನ್ನು ತಂದಿದ್ದೇವೆ ವೆಹಿಕಲ್ ಅನ್ನು ತಂದು ಬಂದ ಮೇಲೆ ನಮ್ಮ ಎಲ್ಲ ಕಸ್ಟಮರ್ ಗೆ ಫೋನ್ ಮಾಡಿ ದೊಡ್ಡ ದೊಡ್ಡ ಇನ್ಸ್ಟಾಲೇಷನ್ ಯಾರಿದ್ದಾವ ಅಂತ ಹೇಳಿ ಹುಡುಕಿಕೊಂಡು ಅವರಿಗೆಲ್ಲ ಫೋನ್ ಮಾಡಿ ಇಂತ ಇಂತ ಒಂದು ಫೆಸಿಲಿಟಿ ಇದೆ ಈಗ ನಾವು ಡೆಲಿವರಿ ತಂದು ಕೊಡ್ತೇವೆ ಅಂತ ಹೇಳಿದಾಗ ಎಲ್ಲರೂ ಒಪ್ಪಿದ್ದಾರೆ ಅದನ್ನ ಯಾಕಂತ ಹೇಳಿದ್ರೆ ಕನ್ವಿನಿಯನ್ಸ್ ಸಿಗಬೇಕು ಯಾಕಂತ ಹೇಳಿದ್ರೆ ಇಲ್ಲದ್ರೆ ಅವರು ಅವರ ಡ್ರೈವರ್ ಅನ್ನು ಕಳಿಸಬೇಕು ಇಲ್ಲ ವ್ಯಾನ್ ಮಾಡಿ ಕಳಿಸಬೇಕು ಬ್ಯಾರಲ್ ಕಳಿಸಬೇಕು ಕ್ಯಾನ್ ಕಳಿಸಬೇಕು ಇಂತದೆಲ್ಲ ಅವರಿಗೆ ಟೈಮ್ ಸೇವ್ ಆಗ್ತದೆ ಯಾಕಂತ ಹೇಳಿದ್ರೆ ಅವರ ಬಾಗಿಲಲ್ಲಿ ನಾವು ತಂದು ಮುಟ್ಟಿಸೋದ್ರಿಂದ ಕಸ್ಟಮರ್ ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಮತ್ತೆ ಅವರ ಕ್ವಾಂಟಿಟಿ 300 400 ಲೀಟರ್ 500 ಲೀಟರ್ ಎಷ್ಟು ಅಂತ ಹೇಳಿ ಹಾಕಿದ್ರೆ ಅವರಿಗೆ ಅಷ್ಟು 100% ಗ್ಯಾರಂಟಿ ಅವರ ಕಣ್ಣ ಮುಂದೆನೇ ಇರೋದ್ರಿಂದ ಅವರಿಗೆ ಅಷ್ಟು ಲೀಟರ್ ಡೆಲಿವರಿ ಬಂದಿದೆ ಅಂತ ಹೇಳಿದು ಅವರಿಗೆ ಗ್ಯಾರಂಟಿ ಇರುತ್ತೆ ಮೇನ್ ಇದರಲ್ಲಿ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಪೆಟ್ರೋಲ್ ಪಂಪ್ ಅಲ್ಲಿ ಏನು ರೇಟ್ ಇದೆ ಅದೇ ರೇಟಿಗೆ ಇಲ್ಲಿ ಡೆಲಿವರಿ ಬರುತ್ತೆ ಎರಡನೇ ಅಂತ ಹೇಳಿದ್ರೆ ಡೆಲಿವರ್ ಆದ ಕ್ವಾಂಟಿಟಿ ಬಿಲ್ ಮಾಡಿ ಅದರಲ್ಲೇ ಮಷಿನ್ ನಲ್ಲೇ ಬರ್ತದೆ ಅಮೌಂಟ್ ಮತ್ತೆ ಕ್ವಾಂಟಿಟಿ ಅದರಲ್ಲೇ ಬಿಲ್ ಆಗಿ ಬರುತ್ತೆ ಈಗ ಸದ್ಯಕ್ಕೆ ಮಂಗಳೂರಲ್ಲಿ ಕೆಎಂಸಿ ಹಾಸ್ಪಿಟಲ್ ಯೂನಿಟಿ ಹಾಸ್ಪಿಟಲ್ ಇಂಡಿಯಾನ ಹಾಸ್ಪಿಟಲ್ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಆಮೇಲೆ ಮೊನ್ನೆ ಲಾಕ್ಡೌನ್ ಆದಂಥ ಫಸ್ಟ್ ನ್ಯೂರೋ ಕೆಲವು ಹೋಟೆಲ್ಗಳಲ್ಲಿ ಮಂಗಳೂರಲ್ಲಿ ಆಮೇಲೆ ಅಪಾರ್ಟ್ಮೆಂಟ್ಗಳಿಗೆ ನಾವೆಲ್ಲ ದೊಡ್ಡ ಇನ್ಸ್ಟಾಲೇಷನ್ ಇದ್ದವರಿಗೆಲ್ಲ ಅಪ್ರೋಚ್ ಮಾಡಿದ್ದೇವೆ ರೆಸ್ಪಾನ್ಸ್ ಒಳ್ಳೆ ಇದೆ ಚೆನ್ನಾಗಿದೆ ರೆಸ್ಪಾನ್ಸ್ ಈ ಒಂದು ಫೆಸಿಲಿಟಿ ಇಲ್ಲಿ ಸೌತ್ ಕನ್ನಡದಲ್ಲಿ ಫಸ್ಟಾಗಿ ನಾವು ಇದನ್ನು ತಂದಿದ್ದೇವೆ ಬೇರೆ ಇನ್ನೂ ಬರ್ಬೋದು ಬೇರೆ ಡೀಲರ್ಗಳು ಇನ್ನೂ ಬರಲಿಕ್ಕೆ ಇದ್ದಾವೆ ಅದು ಫಸ್ಟ್ ಬಂದದ್ರಿಂದ ನಮಗೆ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಫಸ್ಟಿಗೆ ನಮಗೆ ಕಸ್ಟಮರ್ಸ್ ಇದು ಬೇಸ್ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಆಪರ್ಚುನಿಟಿ ಇದೆ ಇದು ಓಪನ್ ಮಾರ್ಕೆಟ್ ಆಗಿದ್ದರಿಂದ ಇನ್ನು ಯಾರು ಇಂಥದ್ದು ಫೆಸಿಲಿಟೀಸ್ ಹಾಕಲಿಕ್ಕೂ ಸಾಕು ನಾವು ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಲೈಸೆನ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಗಿ ಲೈಸೆನ್ಸ್ ಕೊಟ್ಟಿದ್ದಾರೆ ಝೊಮ್ಯಾಟೊ ಇವರದೆಲ್ಲ ಸರ್ವಿಸ್ ಬರುವಾಗ ಹೇಗಿತ್ತು ಹಾಗೆ ಇಂಥದ್ದು ಸರ್ವಿಸ್ ಇನ್ನೂ ಬರಲಿಕ್ಕೆ ತುಂಬ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಗೌರ್ಮೆಂಟ್ ಆದ್ದರಿಂದ ಇದನ್ನು ಯೂಸ್ ಮಾಡೋರು ಕೆಲವರಿಗೆ ಇನ್ವೆಸ್ಟ್ಮೆಂಟ್ ಪಾಯಿಂಟಲ್ಲಿ ಸ್ವಲ್ಪ ಜನ ಹಿಂಜರಿತಾ ಇದ್ದಾರೆ ಯಾಕಂದರೆ ಒಂದು ಸರ್ತಿಗೆ 27 ಲಕ್ಷ 28 ಲಕ್ಷವರೆಗೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಇದೆ ವೆಹಿಕಲ್ಲಿಗೆ ಹಾಗೆ ಬೇಕಾಗಿ ಸ್ವಲ್ಪ ಅಂತ ಹೇಳಿದ್ರೆ ಅಷ್ಟು ಕಸ್ಟಮರ್ ಬೇಸ್ ಸಿಗ್ತದಾ ಇಲ್ಲ ಅಂತೇಳಿ ಇದು ಮಾಡ್ತಾರೆ ಒಂದು ಸರ್ತಿ ಇದೆಲ್ಲ ಪಿಕ್ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಒಬ್ಬರಿಂದ ಒಬ್ಬರಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಧೈರ್ಯ ಬರ್ತದೆ ಈಗ ಸದ್ಯಕ್ಕೆ ಫೋನ್ನಲ್ಲಿ ಮಾತ್ರ ಮಾಡ್ತೇವೆ ಅಂತ ಹೇಳಿದರೆ ನಮಗೆ ಅದು ಆ್ಯಪ್ ಇನ್ನೂ ಬಂದಿಲ್ಲ ನಾವು ಮೊನ್ನೆ ಕೊಟ್ಟ ಇದ್ರ ಪ್ರಕಾರ ಅದು ಜಿಯೋ ಫೆನ್ಸಿಂಗ್ ಅಂತ ಹೇಳಿದೆ ಅದರಲ್ಲಿ ಆ ಆ್ಯಪ್ ಪ್ರಕಾರ ನಮ್ಮದು ಕಸ್ಟಮರ್ ಇಬ್ಬರಿಗೂ ಅದು ಆ್ಯಪ್ ಬರುತ್ತೆ ಕಸ್ಟಮರಿಗೆ ಡೀಸೆಲ್ ರಿಕ್ವೈರ್ಮೆಂಟ್ ಇದ್ದ ಕೂಡಲೇ ಆ್ಯಪ್ ಥ್ರೂ ಮೊಬೈಲಿಗೆ ಅವರು ಹಾಕ್ತಾರೆ ಅದು ವೆಹಿಕಲ್ ಇಲ್ಲಿಗೆ ಬಂದು ಮುಟ್ಟಿದ ಕೂಡಲೇ ಓ ಟಿ ಪಿ ಬರುತ್ತೆ ಅದಕ್ಕೆ ವೆಹಿಕಲಲ್ಲಿ ಬಂದು ಮುಟ್ಟುವವರೆಗೆ ಓ ಟಿ ಪಿ ಬರೋದಿಲ್ಲ ವೆಹಿಕಲಲ್ಲಿ ಬಂದು ಮುಟ್ಟಿದ ತಕ್ಷಣ ಅದಕ್ಕೆ ಓ ಟಿ ಪಿ ಬರ್ತದೆ ಅವರು ಆ ಓ ಟಿ ಪಿ ನಮ್ಮ ಡ್ರೈವರಿಗೆ ಹೇಳಬೇಕು ಅದು ಹಾಕಿದರೆ ಮಾತ್ರ ಪೆಟ್ರೋಲ್ ಪಂಪ್ ಆನ್ ಮಾಡಲಿಕ್ಕೆ ಬರುತ್ತೆ ಅದರಲ್ಲಿ ಅದು ಸೇಫ್ಟಿಗೆ ಬೇಕಾಗಿ ಮಾಡಿದ್ದಾರೆ ಯಾಕಂತೇಳಿದ್ರೆ ಆ ಕ್ವಾಂಟಿಟಿ ಅವ್ರು ಹೇಳಿದ್ದು ಅಲ್ಲಿಗೆ ಪಿನ್ ಮಾಡುವಾಗ ಅಷ್ಟೇ ಅವರು ಪಿನ್ ಮಾಡ್ತಾರಲ್ಲ ಅಂತೇಳಿ ನೋಡ್ಲಿಕ್ಕೆ ಯಾಕಂದೇಳಿ ಈಗ 500 ಲೀಟರ್ ಹೇಳಿದರು ಇಲ್ಲಿ ಅವರು ಪಿನ್ ಮಾಡುವಾಗ 450 ಮಾಡಿದರು ಅದು ತಗೊಳ್ಳೋದಿಲ್ಲ ಅವರು 500 ಕ್ಕೆ 500 ಮಾಡಿ ಸ್ಟಾರ್ಟ್ ಮಾಡಲಿಕ್ಕಾಗ್ತದೆ ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಮತ್ತು ಆದ ಕೂಡಲೇ ಅವರಿಗೆ ಒಂದು SMS ಬರುತ್ತೆ 500 ಲೀಟರ್ ಅವ್ರದ್ದು ಹಾಕಿದೆ ಅಂತೇಳಿ ಅವ್ರು ಯಾವ ಮೊಬೈಲ್ನಿಂದ ಮಾಡಿದ್ದಾರೆ ಆ ಮೊಬೈಲಿಗೆ ಒಂದು SMS ಬರುತ್ತೆ ಅವರಿಗೆ 500 ಲೀಟರ್ ಬಂದಿದೆ ಅಂತೇಳಿ ಮತ್ತು ಬಿಲ್ ಅದರಲ್ಲೇ ಜನ್ರೇಟ್ ಆಗೋದ್ರಿಂದ ಅವರಿಗೆ ಅಲ್ಲೇ ಆನ್ ದ ಸ್ಪಾಟ್ ಎಷ್ಟು ಲೀಟ್ರಿಗೆ ಎಷ್ಟು ಕಾಸ್ಟ್ ಇವತ್ತಿದ್ದು ಲೀಟ್ರ್ ಡೀಸೆಲ್ ರೇಟ್ ಇದೆ ಅದು ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಅಮೌಂಟ್ ತೋರಿಸ್ತೀವಿ ಅದರಿಂದ ಕಸ್ಟಮರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ